जीवन सूत्र सहजवा को शरण अदक बहुत दुड्वर बहुत दुडवर और याके पुस्तक ओद्री अंत नमक गोतुद सूम्सने ना बैकोत होट्रे आगोद वेद नोड़ी केली वेद मरम नरद फल दासोभवय्या वेद ओद्री शास्त्र ओद्री पुराण शास्त्र केल्री पुराण ओद्री आगम नोड्री अंतर शरण ओदरलवा बसवण ओदनते अदन हेतते अलते अल्दू मनस्स प्रज्ञे नान प्रज्ञे नोड़बार अंत नोड़ कल लिंग प्रज्ञे अदे बहुत स्पष्ट शरण अनुभव मंटप अनुभव मंटप के नाकु सूत्र तात्विक वो नेहस तात्विक नेहस जीव जगत् ईश अथवा सृष्टि अंतर जीव समस्त सृष्टि अथवा अदर हिंदे यूरत ताने तानक परशिव तत्व वड़य अद तात्विक सिद्धांत तात्विक नेलगट मेले तत्व नित्यलिंगार्चने सत्य शुद्ध कायक भक्ति दासोह प्रसाद संतृप्ति इन नाकु कंब मने कटक हर मंटप कटी अंदर इन मंटप यह मंटप कई तगड़ हाकि कंब ने सर हाँ तगड़े शीट अंतरल सुंदरव मंटप इधे आ मंटप ऐन विश्व मंटप शरण विश्व मंटप आ विश्व मंटप जीवी नोड़ हंटान आ मंटप रूप अदर वो आधार ऐन तात्विक फाउंडेशन नाम जीव यह सृष्टि नोड़ता नमगू व्यष्टिगू सृष्टिगू ऐन संबंध इतना नडस्ती यार हिंदे हेगी अदर चिंतन प्रारंभ अनुभव मूल इविके कड़े नोड़ कल शरण आगोदर कड़े अल ऐने आगोगे नोड़ आगिद कारण ऐन नोड़ अब यहाँ नगे अनुभूति बरतो नो आग नाड़क बर ऐनू अदू हिंगे हिंगे ऐति अंत बर अद्क नान हिंगी कर्त अनुभव अनुभव मंटप अत्विक नेलगट मेले सत्य शुद्ध कायक नित्यलिंगार्चने भक्ति दासोह प्रसाद संतृप्तियों नाकु कंबद आश्रय मेले आध्यात्म मिस्टिसिज्म तमु तेलू तुव छत् हाको अदर मेले अनुभव कलस ते हरते तान उतते तान अद्क गुड़ कटक हो बैड्री कलस इड़क हो बैड्री तेर एलियाक हो बैड्री नहीं तेर एल कली तेरा गुरुनानक बाय बंदायतंते अदल श्रेण नोड़को कम केदात तमाड़ मूक ना मतडको ना मतडोद्रे कमी वब्रबर मीस्ती नमोग ना मतडको अद्वान महदेवी अहल अद्भुतवाताक शरणीयर तमग तानुक अकन बहुश यार
ಅದಕ್ಕೆ ತಾಯಿ ನಿನ್ನೊಡನೆ ತೋರಿಸು ಭಾಷೆಗೆ ನಿರ್ದಿನಯ್ಯ ಅಂತಾರ. ಕಣ್ಣುಗಳ ನೋಟ ಹೃದಯದ ಜ್ಞಾನ ಮನದಲ್ಲಿ ಮಾತಾಡುತ್ತಿರ್ತೀನಯ್ಯ. ಜೇನು ಮಳೆಗಳ ಕರೆದು ಅಮೃತ ಕಳೆಗಳು ಸುರಿದು ರಸ ಸಾಗರದೊಳಗೆ ಮಲಾಡ್ತಿರ್ತೀನಯ್ಯ. ಯಾವತ್ತಾರು ಅನುಭವ ನಮಗಾಗಿದೆಯಾ? ನಿಜವಾಗಿ ನಾವ್ಯಾರು ಅನುಭವಗಳಾಗಿಲ್ಲ. ಆದರೆ ಒಂದು ಬಹಳ ಸಂತೋಷ ಅಂದ್ರೆ ಇಂಥ ಅನುಭವ ಸಾಹಿತ್ಯಕ್ಕೆ ನಾವು ಅಧಿಪತಿಗಳ ದೇವಲ್ಲ, ನಮ್ಮಷ್ಟು ದೊಡ್ಡ ಶ್ರೀಮಂತರು ಯಾರ್ಯಾರಿಲ್ಲ ಜಗತ್ತಿನ. ಅನುಭವ ಸಾಹಿತ್ಯದ ಎದುರು ಯಾವ ಮಠ, ಯಾವ ಪೀಠ, ಯಾವ ದೇಶ, ಯಾವ ಕೋಶ, ಯಾವ ಅಧಿಕಾರ, ಎಲ್ಲ ಮಣ್ಣು ಪುನಃಸಮ. ಎಂತೂ ಅನುಭವ ಈ ದೇಹ ಮಂಟಪ ಸಸ್ಥಿರ ಸುಮನ ಮಂಟಪದ ಒಳಗೆ ಅಲ್ಲೂ ಪ್ರಮಾಣ ಹೇಳ್ತಾರೆ, ಸ್ವಸ್ಥಿರ ಸುಮನ ಮಂಟಪದ ಒಳಗೆ ನಿನ್ನನ್ನು ನೀನು ಅನುಭವಿಸಬಾರ್ದ, ನಿನ್ನ ಅನುಭವದ ಬೆಳಗಿನಲ್ಲಿ ಅಡಗಿಸ್ಕೊಂಡು ಬಿಡಬಾರ್ದ. ಈ ಸೂತ್ರ ಇದು ಸಂಘಟನೆಯಲ್ಲಿ ಹೇಗೆ ಸಹಕಾರಿ ಆಯಿತು ಅಂದರೆ, ಹನ್ನೊಂದನೇ ಶತಮಾನದಲ್ಲಿ ಏನೂ ಕೊಡಲಿಲ್ಲ ಬಸವಣ್ಣ, ಏನೂ ಕೊಡ್ತೀನಿ ಬರ್ರಿ ಅಂತ ಕರೀಲಿಲ್ಲ. ಸ್ಥಾನ ಮಾನ ಅಧಿಕಾರ ಹೆಸರು ಕುರ್ಚಿ ಪರ್ಚಿ ಇಲ್ಲ. ಯಾರ್ಯಾರೋ ಎಲ್ಲೆಲ್ಲಿಂದ ಬಂದರು, ಬಂದು ಬಂದವರು ಏನು ಮಾಡಿದರು, ಮಹಾದೇವ ಗೋಪಾಲನಿಂದ ಹಿಡಿದು ಮಡಿವಾಳು ಮಾಚಿ ತಂಬೆಯಿಂದ ಹಿಡಿದು ಅಗ್ಗವಣಿ ಹಂಪಣ್ಣನವರನ್ನು ಹಿಡಿದು ಎಲ್ಲ ರೀತಿಯ ಕಾಯಕದವರು ಎಲ್ಲರೂ ಬಂದರು. ಎಲ್ಲರಿಗೂ ಒಂದೇ ತುಡಿತ ಇದ್ದಿದ್ದು ಸತ್ಯ ಏನು ಅನ್ನೋ ತಿಳಿಬೇಕು ಅಂತ. ನಮ್ದು ಹಂಗಲ್ಲ, ನಮ್ಮ ಗುರ್ತಷ್ಟರೋ ಇಲ್ಲೋ ನೋಡಬೇಕು ಅಂತ ಬರಲ್ಲ. ನಮ್ಮ ಪರಿಸ್ಥಿತಿ ಆ ಮಟ್ಟಕ್ಕೆ ಇಳಿದು ಬಿಟ್ಟಿದ್ದೀವಿ, ನಮ್ಮ ಗುರ್ತು ನಮಗೇ ಇರಲಿಲ್ಲ. ಅರ್ಥಕ್ಕತ್ತಲ್ಲ ಶರಣ ಸಿದ್ಧಾಂತ, ನಿಮ್ಮ ಗುರ್ತು ನಾವು ಮಾಡ್ಕೊಂಡಿದ್ರೆ ನಮ್ಮ ಗುರ್ತು ನಾವು ಮಾಡ್ಕೋಬೇಕು, ನಾನೇನು ನಾನು ತಿಳ್ಕೋಬೇಕು ಅಂತ ಬಂದವರು ನೀ ಯಾಕೆ ಬಂದಿ ಅಂತ ಅವ್ರು ಕೇಳಲಿಲ್ಲ, ಯಾವಾಗ ಹೋಗಿ ಅಂತ ಯಾರೂ ಹೇಳಲಿಲ್ಲ, ನಾನು ಈಗ ಬಂದೀನಿ ಹಿಂಗ ಇರ್ತೀನಿ ಅಂತ ಅವರು ಕೇಳಲಿಲ್ಲ. ಬಂದರು ಇದ್ರು ಇದ್ದು 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 ಇರೋದೇನು ತಿಳ್ಕೊಂಡು ಆನಂದ ಪಟ್ಟರು. ಏನು ಆನಂದ ಪಟ್ಟರು? ಅನುಭವವನ್ನು ಜಗತ್ತಿಗೆ ಧಾರೆ ಹಿಡಿದು ಹೋದರು ಅವೇ ವಚನಗಳು. ಸಂಘಟನೆಗೆ ಸತ್ಯವಾದದ್ದು ಏನಂದ್ರೆ ತನು ಮನ ಭಾವ ಒಂದೇ ಎಲ್ಲರಿಗೂ. ಅಲ್ಲಿ ಹೆಣ್ಣಿಲ್ಲ, ಗಂಡಿಲ್ಲ, ಸ್ವಾಮಿ ಇಲ್ಲ, ಸನ್ಯಾಸಿ ಇಲ್ಲ, ಗೃಹಸ್ಥ ಇಲ್ಲ, ಲೌಕಿಕ ಇಲ್ಲ, ಜಾತಿ ಇಲ್ಲ, ಮಠ ಇಲ್ಲ, ಪಂಥ ಇಲ್ಲ, ಪಂಗಡ ಇಲ್ಲ, ವರ್ಗ ಇಲ್ಲ, ವರ್ಣ ಇಲ್ಲ, ಏನೂ ಇಲ್ಲ. ಏನು ಹೊರಗೆ ಮಾಡಿಕೊಂಡು ಈ ಹುಚ್ಚರಗತ್ತೆ ಬುದ್ಧಿಗೆಟ್ಟು ಲಜ್ಜೆಗೆಟ್ಟು ಇದೆಲ್ಲ ಅಲ್ಲ ಅಂತ ಹೇಳೋದು ಏನು ಸತ್ಯ ಇದೆ ಅನ್ನೋದನ್ನ ಅನುಭವಿಸ್ಲಿಕ್ಕೆ ಆ ಅನುಭವದ ಬೆಳಕಿನಲ್ಲಿ ಏನು ಮಾತು ಹರಿತಿದ್ವು, ಅವರ ಕಾಯಕ ಏನು ಮಾಡ್ತಿದ್ರು, ಆ ಕಾಯಕದ ಪ್ರತಿ ವಸ್ತು ಸಹಿತ ಸತ್ಯದ ಇರುವಿಕೆಯನ್ನು ಸಾರುವ ಸದ್ವಸ್ತುವಾಗಿ ಕಾಣ್ತಾ ಇತ್ತು ಅವರ. ಒಂದು ಕುಂಭ ನೋಡಿದ್ರ ಗಡಿಗೆ ಮಾಡುವ ತಾಯಿ, ಆ ಗಡಿಗೆ ನೋಡಿದ್ರ ಎಷ್ಟು ಸಾರಿ ಗಡಿಗೆ ನೋಡಿಲ್ಲ, ಎಷ್ಟು ಗಡಿಗೆ ಹೊಡೆದಿಲ್ಲ ನಾವು ಹಿಂದಿನ ಮುಂದಿನ ತನಕ. ಈಗಲೂ ಗಡಿಗೆ ಹೊಡೆಯೋದೇ ಒಂದು ದೊಡ್ಡ ಸಾಹಸವನ್ನು ಆಟ ಆಡಿಸೋರು ಹುಚ್ಚರ. ಆದರೆ ಗಡಿಗೆ ಮಾಡುವಾಗಲೇ ಆ ತಾಯಿ ಹೇಳ್ತಾವ, ಒಳಗೂ ಬಯಲು ನಮ್ಗೆ ಒಳಗೇ ಇಲ್ಲ, ನಮ್ಮೊಳಗೂ ಬಯಲು ಹೊರಗೂ ಬಯಲು. ಹಸಿ ಇದ್ದಾಗ ಹದ ಇದ್ದಾಗ ಗಡಿಗೆ ಮಾಡಬೇಕು, ಗಡಿಗೆ ಮಾಡಿದ್ಮೇಲೆ ಅದು ಒಡಿಬಾರದ್ರೆ ಸುಟ್ಟು ಬಿಡಬೇಕು. ನುಡಿಯೆಲ್ಲ ಎಂಥ ಮಾತು ಚಂದ್ರದು,
ನುಡಿಯಲ್ಲ ಶಿವಾಗ ಮಾಗಂ ಪುಸ್ತಕದ ಮಾತಲ್ಲ ಗ್ರಂಥ ಪ್ರಾಮಾಣ್ಯವನ್ನ ವಚನಗಳು ಅನುಭವ ಪ್ರಾಮಾಣ್ಯ ಅನುಭವದ ಬೆಳಕನ್ನು ತುಂಬಿಕೊಂಡಿದೆ ನನಗೆ ಈಗ ಅನಿಸಿದೆ ಅಂತ ಹೇಳ್ತಿದ್ದಾರೆ ಹೊರತು ಹೇರೋಲಿಲ್ಲ ಇದು ಈಗ ಅಂತ ನೀನಗೆ ನಿನಗೆ ತಿಳಿದಂತ ತಿಳಿ ನನಗೆ ಹಿಂಗೆ ಅನಿಸೈತೆ ಇದು ನನ್ನ ಅನುಭವ ಯಾವುದೋ ಒಂದು ಇರುವುದನ್ನು ಹಿಡ್ಕೊಂಡು ನನಗೆ ಹಿಂಗೆ ಅನಿಸಿದೆ ನೀನು ತಿಳಿ ನಿನ್ನ ನೀನು ತಿಳ್ಕೋತಾಗ ನಿಮ್ಗೇನು ಅನಿಸುತ್ತೆ ನೀನು ಹೇಳು ಹೀಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಬಂದ ಶರಣರಿಗೆಲ್ಲ 12ನೇ ಶತಮಾನದ ಕೊಟ್ಟಿರಂದ್ರೆ ಎಲ್ಲ ತಾಯಂದ್ರು ಎಲ್ಲೆಂದ್ರು ಯಾವ ಕಾಯಕ ಮಾಡ್ತಿದ್ರು ಅನುಭವದ ವಚನವನ್ನು ಜಗತ್ತಿಗೆ ಕೊಟ್ಟರು ಯಾಕಂದ್ರೆ ಅದು ಅನುಭವಿಸಿ ಅನುಭವಿಸಲಿಕ್ಕೆ ಬೇಕಾದ ಒಂದು ಮೂಲ ಅಸ್ತಿತ್ವದ ಇರುವಿಕೆಯನ್ನು ಅನುಭೂತಿ ಮಾಡಿಕೊಂಡು ಅದನ್ನು ಸಂತೋಷದಿಂದ ಕಂಡು ಉಂಡವರು ಅಂತಾರೆ ಕಂಡು ಉಂಡವರು ಕಂಡೊಂದಿದ್ದು ಮಸ್ತ್ ಬರೀ ಕಂಡಿದ್ದು ಕಂಡಿದ್ದೆಲ್ಲ ಸುಸ್ತ್ ಕಂಡಿದ್ದೆಲ್ಲ ಕೂಡ ಹಾಕೋತೀನಂದ್ರೆ ಏನಾಗ್ತೀರಿ ಈ ಕಂಡಿದ್ದೆಲ್ಲ ಕೂಡ ಕಂಡಾರಲ್ಲ ನಿಂತಿರೋರು ನಿಲ್ಲೋರು ಇನ್ನು ಮುಂದೆ ನಿಲ್ಲೋರು ಕಂಡಿದ್ದೆಲ್ಲ ಕೂಡ ಕೊಡೋದೇ ಕೆಲಸ ಕಂಡಿದ್ದೆಲ್ಲ ಕಂಡಿದ್ದರ ಹಿಂದೆ ಇರತಕ್ಕಂಥ ಚೈತನ್ಯದ ಪ್ರಜ್ಞೆ ಇಟ್ಕೊಂಡು ಅದರ ಆನಂದವನ್ನು ಅನುಭವಿಸುವ ಜೀವನ ಕಲೆ ಅದು ಜೀವನಕ್ಕೆ ಬೇಕಾದ ಪರಮ ಸೂತ್ರ ಎಲ್ಲರಿಗೂ ಇದು ಸಾಧ್ಯ ಅಂತ ಹೇಳಿದ್ರಿಂದ ಅಂದಿನ ಕಾಲದಲ್ಲಿ ಬಹಳ ಅದ್ಭುತವಾದ ಎಂದೆಂದು ಜಗತ್ತಿನ ಇತಿಹಾಸದಲ್ಲಿ ಇಂಥ ಒಂದು ಅನುಭವಿಗಳ ಒಕ್ಕೂಟವನ್ನು ಎಲ್ಲೂ ಕಂಡಿರಲಿಲ್ಲ 770 ಜನ ಅಮರ ಗಣಗಳು 196,000 ಜನ ಧರ್ಮ ಪ್ರಚಾರಕರು ಸತ್ಯ ಪ್ರಚಾರಕರು ಆದರೆ ಆ ಸತ್ಯ ಪ್ರಚಾರಕರು ಹಿಂದಿನ ಕೊರತೆ ನಮ್ಮನ್ನು ತಿಳಿದಿದ್ದೆ ಸರಿ ಅದನ್ನು ಹೇಳೋರೇ ನಾವು ನಾನು ಹೇಳಿದ್ದೆ ಸರಿ ಅಂತ ಅದನ್ನು ನೀವು ನಂಬಬೇಕು ಒಪ್ಪಬೇಕು ನಮಗೆ ಅನಿಸಿದ್ದದು ಅಂತ ಅನ್ನೋದಲ್ಲ ಅವರಿಗೂ ಎಲ್ಲರಿಗೂ ಕೇಳಿದವರು ಎಲ್ಲರಿಗೂ ಅನುಭವಿಸಿದ ಎಲ್ಲರಿಗೂ ಅದನ್ನು ನಾನು ಅನುಭವಿಸಬೇಕು ಅನ್ನೋ ಸ್ಫೂರ್ತಿಯ ಅಭಿಪ್ಸಿ ಹುಟ್ಟತಕ್ಕಂಥ ಅನುಭವ ಸಾಹಿತ್ಯವನ್ನು ಎಲ್ಲರೂ ಕೊಡಲಿಕ್ಕೆ ಸಾಧ್ಯ ಆಗಿದ್ದು ಮೂಲಭೂತ ಇರುವಿಕೆಯನ್ನು ಮೂಲ ಇರುವಿಕೆಯನ್ನು ಅನುಭವಿಸಲಿಕ್ಕೆ ಕಾರಣೀಭೂತವಾದ ಅನುಭವ ಮಂಟಪ ಅದರ ನಾಲ್ಕು ಅಂಗ ತನು ಶುದ್ಧವಾಗಬೇಕು ಮನಃಶುದ್ಧವಾಗಬೇಕು ಭಾವಶುದ್ಧವಾಗಬೇಕು ಬದುಕು ಶುದ್ಧ ಆಗುತ್ತೆ ಅನ್ನೋದಕ್ಕೆ ಅಲ್ಲಿ ಸತ್ಯ ನಿತ್ಯ ಲಿಂಗಾರ್ಚನೆ ನಾನು ಲಿಂಗದ ಒಂದು ಚೈತನ್ಯ ದಿಸ್ ಲೈಫ್ ಇಸ್ ಡಿವೈನ್ ಶಾರ್ಟ್ ಫಾರ್ಮ್ ನನ್ನ ಜೀವನ ಅಂದ್ರೇನು ಶರಣ ದೃಷ್ಟಿಯಲ್ಲಿ ಜೀವನ ಅಂದ್ರೆ ದಟ್ ಈಸ್ ಡಿವೈನ್ ಶಾರ್ಟ್ ಫಾರ್ಮ್ ಜೀವನವೇ ದಿವ್ಯ ವೇದಿಕೆ ವೇದಿಕೆ ದಿವ್ಯತ್ವವನ್ನ ಅನುಭವಿಸ್ಲಿಕ್ಕೆ ಸಿಕ್ಕಿರತಕ್ಕಂತ ಒಂದು ಮಹಾನ ವೇದಿಕೆ ಲಿಂಗ ಲೀಲಾ ವಿಲಾಸ ಚಾರಿತ್ರದ ಒಂದು ಬಿಂದು ನಾನು ಲಿಂಗ ಬಿಂದು ನಾನು ಅದನ್ನು ಅನುಭವಿಸ್ತೀನಿ ಆನಂದಿಸ್ತೀನಿ ಅದರಲ್ಲಿ ಅಡಗಿ ಸಂತೋಷ ಪಡ್ತೀನಿ ಅಂತ ನನ್ನ ವ್ಯವಹಾರಗಳು ನನ್ನ ಮಾತುಗಳು ನನ್ನ ರೀತಿಗಳು ನನ್ನ ನಡತೆಗಳು ಕೃತಿಗಳು ಎಲ್ಲ ಅದಕ್ಕಾಗಿ ಅದರಿಂದಲೇ ಅದಕ್ಕೆ ಆಗಲೇ ಹೇಳಿದ್ರು ಲಿಂಗ ವಶದಿಂದ ಬಂದ ನಡೆಗಳು ಲಿಂಗ ವಶದಿಂದ ಬಂದ ನಡೆಗಳು ಲಿಂಗ ವಿರಿಸಿದಂತಿಪ್ಪದು ಲಿಂಗವಂತರು ನಾವು ಅಂಜಲಬೇಕೆ ಲಿಂಗವಂತರು ಏನಾಗಬೇಕು ಅಂಜಲಬೇಕೆ ಯಾರಿಗೆ ಹೆದರೋದು ಯಾಕೆ ಹೆದರೋದು ಲಿಂಗ ವಿರಿಸಿದಂತಿಪ್ಪದು ಕೂಡಲ ಸಂಗಮ ದೇವ ಭಕ್ತರ ಅಭಿಮಾನ ತಮ್ಮ ಬೆಂಬುವನಾಗಿ ನಾನು ಲಿಂಗದ ಭಕ್ತ ಲಿಂಗ ನನ್ನೊಳಗ ಭಕ್ತ ನಾನಲ್ಲ ಬೇರೆ ಲಿಂಗ ಬೇರೆ ಎಲ್ಲ ಭಕ್ತ ದೈಹಿಕ ದೇವ ಅನ್ನೋ ಭಾವ ಬಂದುಬಿಟ್ರೆ ಎಲ್ಲ ನಮ್ಮನ್ನು ಕಾಪಾಡೋನು ಅವನೇ ನೋಡೋ ನಾವನೇ ಮಾಡೋನು ಅವನೇ ಮಾಡಿಸೋನು ಅವನೇ ಮಾಡೋದು ಅದಕ್ಕಾಗಿ ಮಾಡಿಸೋದು ಅದಕ್ಕಾಗಿ ಮಾಡುವ ಮಾಡಿಸಿ ಬಂದ ಉಳಿದ ನಿಲುಕಡೆ ಒಂದೇ 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 ಈ ಅನುಭವದ ಬೆಳಕನ್ನು ಇಟ್ಕೊಂಡು ಹೋಗಬೇಕು ಅಂತ ಶರಣರು ಅಂದುಕೊಟ್ಟರು ಆದರೆ 12ನೇ ಶತಮಾನದಲ್ಲಿ ಅವು ಯಾವ ಗೀಜ್ ಪಾರ್ಟಿಗಳಾಗಿರಲಿಲ್ಲ ಅವರೆಲ್ಲ ಅದ್ಭುತವಾಗಿ ಬಂದವರು ಸತ್ಯ ಶುದ್ಧವನ್ನು ಅನುಭವಿಸ್ತವರು ಆ ಶುದ್ಧತೆಗಾಗಿ ತಮ್ಮನ್ನು ಸಮರ್ಪಿಸಿಕೊಂಡ್ರು ಆ ನಂತರ ಇಂಥವೇ ಬೆಳೆದು ಬಿಟ್ಟರೆ ನಮ್ಮ ಆಟ ನಡೀಲಿಕ್ಕಿಲ್ಲ ಅಂಥೇಳಿ ಒಬ್ಬ ದಡ್ಡ ಇನ್ನೊಬ್ಬ ಎಡ್ಡ ಸೇರಿಕೊಂಡು ಮನೆ ಮೇಲೆ ಕೊಡ್ಡ ಹಾಕೊಂಡ್ರಂತೆ
ಬಹಳ ಸುಂದರವಾಗಿ ಒಬ್ಬರು ಬರೀತಾರೆ ತತ್ವಪದಕಾರ ಬೊಮ್ಮನ್ ಸೂರು ಸಿದ್ಧಪ್ರಭುಗಳು ಅಂತ ಒಂದು ಸಣ್ಣ ಮಾತು ಬರೀತಾರೆ ಏನಾಯ್ತು 11ನೇ ಶತಮಾನದಲ್ಲಿ ಎಷ್ಟು ಚೆನ್ನಾಗಿತ್ತಲ್ಲ ಅವರು ತನ್ನದೇ ಆದ ಶಬ್ದದಲ್ಲಿ ಬರೀತಾರೆ ಈ ಶಬ್ದ ನೋಡ್ರಿ ಹೆಂಗ್ ದುಡಿಸ್ಕೋತಾರೆ ಅಂತ ದೊಡ್ಡ ಮನಜಾನ ಬಳಿ ಒಬ್ಬ ದಡ್ಡ ದೊಡ್ಡ ಮನಜಾನ ಬಳಿ ಒಬ್ಬ ದಡ್ಡ ದಡ್ಡನ ಮಾತು ಕೇಳಿದ ಒಬ್ಬ ಎಡ್ಡ ಎಡ್ಡನ ಮಾತು ಕೇಳಿ ಕಳ್ಕೊಂಡ ಗುಡ್ಡ ಗುಡ್ಡ ಮೋರ ಮ್ಯಾಲೆ ಬಿತ್ತಪ್ಪ ಖೊಡ್ಡ ಹನ್ನೊಂದನೇ ಶತಮಾನದಲ್ಲಿ ಬಸವಣ್ಣ ಶರಣರು ಏನು ಮಾಡಿದ್ರು ಬಸವಣ್ಣ ಹೆಂಗಿದ್ರು ಅನ್ನೋದನ್ನ ಹೆಂಗ ಬರದಾರ ಹಂಗ ಓದಿದ್ರೆ ಏನು ತಿಳಿಯಲ್ಲ ದಡ್ಡ ಎಡ್ಡ ಗುಡ್ಡ ಖೊಡ್ಡ ಇಷ್ಟು ತಿಳಿತೈತಿ ನಮ್ಗ ಅಂದ್ರೆ ತತ್ವದ ಅನುಭವ ಇದ್ದವ್ರು ಹೆಂಗ ಅವ್ರ ಅನುಭವಿಸೋದು ಹೆಂಗ ದೊಡ್ಡ ಮನಜಾನ ಬಳಿ ಒಬ್ಬ ದಡ್ಡ ದೊಡ್ಡ ದೊಡ್ಡ ಮನುಷ್ಯರು ರಾಜ ಮಹಾರಾಜರು ಅಂತಿದ್ರಲ್ಲ ಬಿಜ್ಜ ಅವ್ರ ಹತ್ರ ಸುತ್ತಮುತ್ತ ಇರೋರೆಲ್ಲ ಎಡ್ರು ಯಾರು ಪುರೋಹಿತಶಾಹಿ ರಾಜ್ಯಶಾಹಿ ಪುರೋಹಿತಶಾಹಿ ಎರಡು ಕೂಡಿತ್ತು ಪುರೋಹಿತಶಾಹಿ ಕೊಂಡಿ ಮಂಚಣ್ಣನ ಮಾತನ್ನ ಈ ದಡ್ಡ ದೊಡ್ಡ ಮನುಷ್ಯ ಕೇಳದ ಶಾಂಡ್ರ ಮಾಡಿದ ಕೆಲಸ ಅವರು ಬಹಳ ಚಲೋ ಮಾಡ್ತಿದ್ರು ಬಹಳ ಚೆನ್ನಾಗಿತ್ತು ಬಿಜ್ಜಳನ ಸಾಮ್ರಾಜ್ಯ ಸುಖಕರವಾಗಿತ್ತು ಸಂಪದ್ಭರಿತವಾಯಿತು ಕೀರ್ತಿಶಾಲಿಯಾಗಿತ್ತು ಆದ್ರೆ ಈ ಎಡ್ಡ ಜನರಿಗೆ ಸುಮ್ಮನೆ ಕೊಂಡ್ರಾಕಾಗಲ್ಲ ತಂದೇನು ನಡೆಯೋದಿಲ್ಲಲ್ಲ ಬ್ಯಾಳಿ ಅದಕ್ಕೆ ಹೋಗಿ ಹೇಳದ ಆ ದಡ್ಡನ ಮಾತು ಕೇಳದ ಈ ಎಡ್ಡ ಎಡ್ಡ ಆತಿದ ಹೇ ಹೌದ ಎಲ್ಲ ಕುಲಗೆಡಿಸ್ತ ಏನ್ರಿ ಕುಲ ಕುಲ ಇದ್ರೆ ತಾನೇ ಕೆಡಿಸೋದು ಇರೋದಲ್ಲೇ ಮಾನವ ಕುಲ ನೀವು ಹಾಕೊಂಡಿರೋ ಕುಲ ಕುಲ ಅನ್ನೋದೆಲ್ಲ ನಿಮ್ಮ ಒಂದು ದುರ್ಭಾವ ದುರ್ವಿಚಾರ ದುರಾಸೆ ದುರಾಚಾರದಿಂದಾಗಿತ್ತು ಆದರೆ ಅದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಪರಿಸ್ಥಿತಿ ಇರಲಿಲ್ಲ ಬಹಳ ಬಸವಣ್ಣನ ಬಸವಣ್ಣನಷ್ಟು ಬಸವಣ್ಣನೇ ಸಮ ಅಂತ ಎಲ್ಲರೂ ಯಾಕೆ ಬರೀತಾರೆ ಅಂದ್ರೆ ಪುರೋಹಿತ ಶಾಹಿ ರಾಜ್ಯಶಾಹಿ ಎರಡೂ ಇಟ್ಕೊಂಡು ಒಟ್ಟಿ ಜನ ಇಲ್ಲದಂಗ ಸಮಾಧಾನವಾಗಿ ಇಷ್ಟು ಜನ ಅನುಭಾವಿಗಳು ರೂಪುಗೊಂಡ್ರಲ್ಲ ಇದು ಈ ಜಗತ್ತಿನ ಇತಿಹಾಸದಲ್ಲೇ ಇಲ್ಲ ಎಡ್ಡನ ಮಾತು ಕೇಳ್ದ ದಡ್ಡನ ಮಾತು ಕೇಳಿ ಎಡ್ಡ ಎಡ್ಡನ ಮಾತು ಕೇಳಿ ಕಳ್ಕೊಂಡ ಗುಡ್ಡ ಬಸವಣ್ಣ ಅಂದ್ರೆ ತನ್ನಿಂದ ತಾನೇ ಇರತಕ್ಕಂಥ ಗುಡ್ಡಿದ್ದಂಗ ತನ್ನಷ್ಟಕ್ಕೆ ತಾನೇ ಇರತಕ್ಕಂಥ ಗುಡ್ಡ ಆ ಗುಡ್ಡನ್ನ ಕಳ್ಕೊಂಡ ಆಮೇಲೆ ಏನಾಯ್ತಪ್ಪ ಅಂದ್ರೆ ಇಡೀ ಬಿಜ್ಜಳ ಸಾಮ್ರಾಜ್ಯ ಶರಣರ ಒಂದು ಅನುಭವದ ಮೇಲೆ ಅವೆಲ್ಲ ಗುಡ್ಡ ಹೋದ ಮೇಲೆ ಬಿತ್ತಪ್ಪ ಖೊಡ್ಡ ಒಂದು ದುರಂತಕ್ಕೆ ಒಳಗಾಯ್ತು ಖೊಡ್ಡ ಅಂದ್ರೆ ದುರಂತ ಈ ದುರಂತಕ್ಕೆ ಒಳಗಾಗಿದ್ದು ಅಂದಿನ ಪುರೋಹಿತಶಾಹಿ ಮಾತು ರಾಜಶಾಹಿ ಮಾತು ಕೇಳಿ ಇವತ್ತು ಪ್ರಜಾಪ್ರಭುತ್ವ ಅಲ್ವಾ ಸತ್ಯವನ್ನು ಹೇಳಿದ್ದಾರೆ ಎಲ್ಲರೂ ಸತ್ಯವಾಗಿ ಅನುಭವಿಸ್ಲಿಕ್ಕೆ ಬರುತ್ತೆ ಅನ್ನೋ ಸತ್ಯ ಬಹಳ ದೊಡ್ಡ ಸಿದ್ಧಾಂತ ಹೇಳಾದರ ಅನ್ನೋದು ಒಂದು ಹೊಸತು ನಮ್ದು ವೇದ ಶಾಸ್ತ್ರ ಪುರಾಣ ಆಗಮ ಎದಕ್ಕೂ ಸಂಬಂಧ ಇಲ್ಲದೆ ಇರೋದು ಮಾನವ ಕುಲಕ್ಕೆ ಸಂಬಂಧ ಇರೋದು ಯಾವ ಕುಲಕ್ಕೆ ಮಾನವ ಕುಲಕ್ಕೆ ಮೇಲ ಜಾತಿಯವರಿಗೆ ಅಂತ ಅಲ್ಲ ಕೀಳ ಜಾತಿಯವರಿಗೆ ಇಲ್ಲ ಅಂತ ಅಲ್ಲ ಮೇಲ ಜಾತಿ ಕೀಳ ಜಾತಿ ಇಲ್ಲ ಆತ್ಮ ಜ್ಯೋತಿ ಉಳ್ಳವರಿಗೆಲ್ಲ ಅಂತ ಹೇಳಿರೋದು ಇಂಥದ್ದೊಂದು ಜಗತ್ನಾಗೆ ಇಲ್ಲ ಆದ್ರಿಂದ ಪ್ರಜಾಪ್ರಭುತ್ವದ ಸೂತ್ರಗಳು ಇವತ್ತೇನು ಹೇಳ್ತಾ ಇದಾವೆ ಅಂದು ಎಲ್ಲ ಅನುಭವ ಮಂಟಪದಲ್ಲಿ ಅಂದೇ ಶರಣರು ಹೇಳಿಬಿಟ್ಟಿದ್ರು ಪ್ರಜಾಪ್ರಭುತ್ವ ವಾಟ್ ಈಸ್ ಮೆಂಟ್ ಬೈ ಡೆಮೋಕ್ರಸಿ ಪ್ರಜೆ ಪ್ರಜಾಪ್ರಭುತ್ವ ಹೌದಾ ಪ್ರಜಾ ಅಂದ್ರೆ ಏನು ಒಬ್ಬೊಬ್ರು ಪ್ರಜಾನೆ ಅಲ್ಲ ಪ್ರಜೆಗಳೇ ಪ್ರಭುಗಳಲ್ವಾ ಅದನ್ನ ಶರಣರು ಅವತ್ತು ಹೇಳಿದ್ರು ನಿಮಗೆ ನೀವೇ ಪ್ರಭು ಪ್ರಜಾಪ್ರಭುತ್ವ ಅಲ್ಲ ಅದು ಪ್ರಜೆಗಿಂತ ಮಿಗಿಲಾದ ಪ್ರಜ್ಞಾಪ್ರಭುತ್ವದಿಂದ ವರ್ತಿಸರಿ
ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಮಾತಾಡಲಿಕ್ಕೆ ಅವಕಾಶ ಇತ್ತು. ಅದೇನು ಅದಕ್ಕೆ ಪ್ರಜಾಪ್ರಭುತ್ವಕ್ಕೆ ಏನು ಹೇಳ್ತಾರೆ, ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಸ್ಪೀಚ್ ಅಲ್ಲ, ವಾಕ್ ಸ್ವಾತಂತ್ರ್ಯ, ಆಚಾರ ಸ್ವಾತಂತ್ರ್ಯ, ವಿಚಾರ ಸ್ವಾತಂತ್ರ್ಯ, ಮೂರು ಇದ್ರೆ ಡೆಮೋಕ್ರಸಿ. ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್ ಅನ್ನೋದು. ಈಗ ಬೈ ದಿ ಪೀಪಲ್ ಏನಾಯ್ತು, ಬೈ ದಿ ಪೀಪಲ್, ಆಫ್ ದಿ ಪೀಪಲ್, ಫಾರ್ ದಿ ಪೀಪಲ್. ಅರ್ಥ ಆಗತ್ತಲ್ಲ, ಸಣ್ಣಗೆ ಅರ್ಥ ಮಾಡ್ಕೋಬೇಕಾಗ. ನಿಮ್ಮಿಂದಲೇ, ನಿಮಗಾಗಿಯೇ, ನಿಮ್ಮದೇ ಲಿಂಗ, ನಿನ್ನದೇ, ನಿನಗಾಗಿಯೇ ನೀನೇ ಎಲ್ಲವೂ. ಅದೇ ಅದು ಬಿಟ್ಟೇನೂ ಅಲ್ಲ, ಯಾರ್ಯಾರು ಹೇಳಿರಿ ಅದು ಅವರವರೇ, ಎಲ್ಲರೂ ಅವರೇ. ಭಿನ್ನೆಯಲ್ಲಿ ಭಿನ್ನವೇ ಇಲ್ಲದ ಬದುಕನ್ನ, ಭಿನ್ನತೆಯೇ ಇಲ್ಲದ ಒಂದು ಭಾವನೆಯನ್ನ, ಸುಂದರವಾದ ಬದುಕನ್ನ ರೂಪಿಸ್ಕೊಳ್ಳಿಕ್ಕೆ ಆ ನಮ್ಮ ನಮ್ಮ ಅಸ್ತಿತ್ವದ ಇರುವಿಕೆಯನ್ನು ತೋರಿಸಿಕೊಟ್ಟದ್ದು ವಚನ. ಅನುಭವ ಮಂಟಪ ಸಾರಿದ್ದು ಅದನ್ನೇ. ಆದ್ರಿಂದ ನಮ್ಮ ಅಸ್ಮಿತೆಯನ್ನ, ನಮ್ಮ ಅಸ್ತಿತ್ವ, ನಮ್ಮ ನಮ್ಮ ಇರುವಿಕೆಯನ್ನ ನಾವು ಇವತ್ತಿಗೂ ತಿಳಿಸೋ ಕ್ರಿಯೆ ಮಾಡಬೇಕು. ಅನುಭವ ಮಂಟಪ ಅಂದ್ರೆ ಬೇರೆ ಎಲ್ಲೂ ಹೋಗಬೇಕಾಗಿಲ್ಲ, ನಿಮ್ಮ ಮನೆ ಮನೆಗಳೇ ಮಠಗಳಯ್ಯ ಅಂತ 11ನೇ ಶತಮಾನದಲ್ಲಿ ಶರಣ ಹೇಳಾರೆ. ಮನಸ್ಸಿನಲ್ಲಿ ಠಕ್ಕು ಠಗಳು ಇಲ್ಲದುದೇ ಮಠ. ನಮ್ಮ ಮನಸ್ಸಿನಲ್ಲಿ ಠಕ್ಕು ಠಗಳಿದ್ರೆ ಮಠ, ಮಠನೂ ಅಲ್ಲ ಮನೇನೂ ಅಲ್ಲ. ನಮ್ಮಿಂದ ಮನೆ ಆಗೈತೆ ಅಲ್ಲ, ಮನೆ ಆಗಿರೋದು ನಮ್ಮಿಂದ, ಇರೋರು ನಾವು. ಅಷ್ಟು ತಿಳಿಲಿಲ್ಲ ಅಂದ್ರೆ ಏನ್ ಮಾಡೋದು ನಾವು? ನಮ್ಮ ಮನೆ ಮಠ ಆಗ್ಬೇಕು, ಅದಕ್ಕೆ ಠಕ್ಕು ಠವಳಿಲ್ಲದ ಸಮಾಧಾನವಾದ, ಶಾಂತವಾದ, ಸುಂದರವಾದ, ಸಹಜವಾದ, ಸತ್ಯ ಸಹಜ ಸದ್ಭಾವ ಸದ್ವರ್ತನೆಯ ಸದ್ವತ್ತ ಈ ಬದುಕನ್ನ ರೂಪಿಸ್ಕೊಂಡ್ರೆ ಮನೆ ಮನೆಯೇ ಮಠ ಆಗ್ಬೇಕು, ಮನೆಯ ತಾಯಿ ತಂದೆಯೇ ಗುರು ಜಂಗಮರಾಗಬೇಕು. ಅಂಥವರಿಂದಲೇ ಮನೆ ಮಕ್ಕಳಿಗೆ ಸಂಸ್ಕಾರ ಸರಿಗೆ ಸಿಗಬೇಕು. ಆ ನಂತರ ಯಾವುದು ಮಠಗಳಿದಾವೋ ಅವೆಲ್ಲ ಅನುಭವ ಮಂಟಪಗಳೇ ಆಗಬೇಕು. ಬರೀ ಅನುಭವ, ಅನುಭವ, ಪ್ರೀತಿ, ಪ್ರೇಮ ಹಂಚಿಕೊಂಡು ಬದುಕೋದು, ಹೊಂದ್ಕೊಂಡು ಬದುಕೋದು, ಒಬ್ಬರಿಗೊಬ್ಬರು ಜಗಳ ಆಡದೆ ಇರೋದು, ಒಬ್ಬರಿಗೊಬ್ಬರು ದ್ವೇಷಿಸ್ತಿ ಇರೋದು, ಎಲ್ಲರಿಗೆ ತಮ್ಮ ತಮ್ಮ ಮೂಲ ಅಸ್ತಿತ್ವವನ್ನು ತಿಳಿಸುವ ಒಂದು ಪ್ರಕ್ರಿಯೆ. ಏನು ಅಷ್ಟಾರಣ ಪಂಚಾಚಾರ ಶಿಸ್ತಲ್ಲ ಅನ್ನೋದು ನಮ್ಮನ್ನು ಹೇಳಾರ, ಮಾನವ ಕೃತಿಯಲ್ಲಿ ತಂದು ತಿಳಿಸಿ ಹೇಳಾರ. ನಾವು ಇವರು, ನಮ್ಮ ಸಂಪತ್ತಿದು, ನಮ್ಮ ಸಂಪತ್ತು ಹೊರಗಿಂದ ಯಾವುದೂ ಬರುವುದಿಲ್ಲ, ಎಲ್ಲ ಒಳಗೈತೆ, 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 ಬಳಸ್ಕೊಳ್ಳೋಣ, ಬಳಸ್ಕೊಳ್ಳೋಣ ಅಂತ ಹೇಳೋ ಅನುಭವ ಮಂಟಪಗಳೇ ಆಗ್ಬಿಟ್ರೆ ನಮಗೆ ನಾವ ಸ್ವಾಮಿ. ಆದ್ರಿಂದ ಈ ಒಂದು ಸಂಘಟನೆ ಸೂತ್ರಕ್ಕೆ ನಮ್ಮ ಸುಂತಿಕೆ ನಮಗೆ ಅರ್ಥ ಆಗ್ಬೇಕು, ವಚನಗಳು ನಮಗೆ ಮಾರ್ಗದರ್ಶಕ ದೀಪ್ತಿ ಆಗ್ಬೇಕು, ವಚನ ನಮ್ಮ ಬದುಕಿನ ಪೂರ ಸಂಪತ್ತು ಅಂತ ಭಾವಿಸಬೇಕು. ನಾವು ಯಾವ ಗಳಿಸಿ ಸಂಪತ್ತು ನಮ್ಮ ಹಿಂದೆ ಒಂದೂ ಬರುವುದಿಲ್ಲ, ಆದ್ರೆ ಒಂದು ವಚನ ಓದಿ ಸಂತೋಷ ಪಡ್ರಿ, ಇಡೀ ದಿನ ಆನಂದವನ್ನು ಕೊಡ್ತಾ ಇರುತ್ತೆ. ಅಷ್ಟು ಸಾಮರ್ಥ್ಯ ಆ ಒಂದು ಅನುಭವ ಸಂಪತ್ತಿಗೆ ಇದೆ. ಹೇಳ್ತಾ ಹೋದ್ರೆ ಬಹಳಷ್ಟು ಆಗ್ತಾ ಹೋಗುತ್ತೆ. ವೇದ ಓದಬೇಕಾ, ಶಾಸ್ತ್ರ ಓದ್ಬೇಕಾ, ಪುರಾಣ ಓದ್ಬೇಕಾ, ಆಗಮ ಓದ್ಬೇಕಾ ಅಂದ್ರೆ, ಅಥವಾ ಪುರಾತನರ ಗೀತ ಸಂಗೀತವನ್ನು ಕೇಳ್ಕೊಂಡು ಏನಾರು ಮಾಡ್ಬೇಕಂದ್ರೆ ಅದೆಲ್ಲ ಅಲ್ಲ ಅಂತ ಹುರಿಲಿಂಗ ಪೆದ್ದಿಗೆ ಹೇಳ್ತಾರೆ. ವೇದವನ್ನು ಓದಿ ಕೇಳಿ ವೇದದ ಮರ್ಮವನ್ನು ಅರಿದ ಫಲ ದಾಸೋಹವಯ್ಯ. ಶಾಸ್ತ್ರವನ್ನು ಓದಿ ಕೇಳಿ ಶಾಸ್ತ್ರದ ಮರ್ಮವನ್ನು ಅರಿದ ಫಲ ದಾಸೋಹವಯ್ಯ. ಪುರಾಣವನ್ನು ಓದಿ ಕೇಳಿ ಪುರಾಣದ ಮರ್ಮವನ್ನು ಅರಿದ ಫಲ ದಾಸೋಹವಯ್ಯ. ಆಗಮವನ್ನು ಓದಿ ಕೇಳಿ ಆಗಮದ ಮರ್ಮವನ್ನು ಅರಿದ ಫಲ ದಾಸೋಹವಯ್ಯ. ಪುರಾತನರ ಗೀತ ವಚನ ಪ್ರಸಂಗಾನುಭವದಲ್ಲಿ ದೃಷ್ಟ ಫಲ ಅಂದ್ರೆ ಇದೆಲ್ಲ ಯಾಕೆ ಹೇಳಿದಂದ್ರೆ ನಾವೆಲ್ಲ ದಾಸೋಹಿಗಳಾಗಬೇಕು. ದಾಸೋಹಿ ಅಂದ್ರೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳತಕ್ಕಂತ ಒಂದು ವ್ಯವಸ್ಥೆಗೆ ಒಳಗಾಗಬೇಕು. ನಮಗ ದಾಸೋಹ ಅಂದ ತಕ್ಷಣ ಅದನ್ನೇ ನೆನಪಾಗದು. ದಾಸೋಹ ಅಂದ್ರೆ ಅಲ್ಲ, ನಾನು ಇನ್ನೊಬ್ಬರಿಗೆ ಪ್ರಸಾದ ಆಗಬೇಕು, ನನ್ನಿಂದ ಪ್ರಸನ್ನತೆ ಸಿಗಬೇಕು ಅವರಿಗೆ, ಆ ಭಾವಕ್ಕೆ ನಮ್ಮ ತನುವನ ಭಾವ ದುಡಿಬೇಕು ಅನ್ನೋದು ಆ ರೀತಿ ಒಳಗ ದೃಷ್ಟಫಲ ದಾಸೋಹ. ವೇದಶಾಸ್ತ್ರ, ಪುರಾಣ, ಆಗಮ ಶಾಸ್ತ್ರ, ಪುರಾತನರ ಗೀತ ವಚನ ಪ್ರಸಂಗ ನೋಡಿ
ದಾಸೋಹವಿಲ್ಲದಿದ್ದರೆ ಆ ಓದು ಗಿಳಿ ಓದಿದಂತೆ ಆಯ್ತಾ. ಏನತ್ತಕ್ಕೂ ಎದು ಎದಕ್ಕೂ ಬಾತಿ ಇಲ್ಲವಯ್ಯ. ಉರಿಲಿಂಗಿತ್ಯ ದಿಪ್ರಿಯ ವಿಶ್ವೇಶ್ವರ ಅಂದರೆ ಅರ್ಚನೆ ಅರ್ಪಣೆ ಮತ್ತು ಅನುಭಾವ ಪ್ರಸಾದ ಸಂತೃಪ್ತಿ ಇದು ಬದುಕಿನ ಒಂದು ಧ್ಯೇಯವಾಗಿ ಶರಣರು ಕೊಟ್ಟರು. ಆ ಅನುಭಾವದ ಸೂತ್ರದಿಂದ ನಾವು ಜನರನ್ನು ಸಂಘಟನೆ ಮಾಡಿ ಬಹಳ ಸ್ವಾರ್ಥಕ್ಕೆ ಒಳಗಾಗ್ತಾರೆ ಈ ಸಮಾಜ. ಇತ್ತೀಚೆಗಂತೂ ಎಷ್ಟು ಸಂಗ್ರಹ ಮಾಡಿದ್ರು ಸಮಾಧಾನ ಇದ್ದಂಗ, ಎಷ್ಟು ವೈಭೋಗವನ್ನು ಅನುಭವಿಸಿದ್ರು ಸಮಾಧಾನ ಇದ್ದಂಗ. ಓಡಾಡಕ್ಕೆ ಒಂದು ಗಾಡಿ ಐತಾ ಸಮಾಧಾನ ಇಲ್ಲ. ಅವ್ರಿಗೆ ಗಾಡಿಗೆ ದೊಡ್ಡ ಗಾಡಿ, ಅದಕ್ಕಿಂತ ಚಲೋ ಗಾಡಿ, ಚಲೋದಕ್ಕಿಂತ ಚಲೋದು, ಏನು ಚಲೋದು? ಅದಕ್ಕೆ ವಾಯುಮದ ಏರಿದವರು ಅಂತಾರ. ವಾಯುಮದ ಏರಿದ್ರೆ ಹಿಂಗೆ ಬದುಕು ಹಾಳಾಗಿ ಹೋಗುತ್ತಂತೆ. ಅದಕ್ಕೆ ಶರಣರ ಸಿದ್ಧಾಂತ ಬಹಳ ಸರಳ, ಸುಂದರ, ಸ್ವಚ್ಛ. ನಮ್ಮ ಬದುಕಿ ಎಷ್ಟು ಬೇಕಷ್ಟು ಸಾಕು, ಎಲ್ಲರೂ ಬದುಕಲಿ ನಾವು ಬದುಕೋಣ, ಎಲ್ಲರ ಬದುಕಿನಲ್ಲಿ ನಮ್ಮ ಬದುಕಿದೆ ಅನ್ನೋ ಸುಲಭ ಸಿದ್ಧಾಂತವನ್ನು ಲಿವ್ ಆ್ಯಂಡ್ ಲೆಟ್ ಲಿವ್ ಅನ್ನೋ ಬದುಕಿನ ಜೀವನ ಕಲಿಯನ್ನು ನಮ್ಮನ್ನು ನಾವು ನೋಡಿಕೊಳ್ಳತಕ್ಕಂಥ ಒಳಹಕ್ಕು ತಿಳಿದು ಬಾಳುವ ಕಲಿಯನ್ನು ಶರಣರು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ನಾವು ಸಂಘಟನೆ ಮಾಡಿದರೆ ಸಾಧ್ಯ ಆಗುತ್ತೆ. ಬರೀ ಮಾತಿನ ಸಂಘಟನೆ ಬಹಳ ದಿನ ಉಳಿಯೋದಿಲ್ಲ. ಆದ್ದರಿಂದ ಮಾತು ನನ್ನ ಮಾತು ಕೇಳಲಿ, ನನ್ನ ಮಾತು ಕೇಳಲಿ ಅನ್ನೋ ಭಾವ ಇರುತ್ತೆ. ನಿಮ್ಮ ಮಾತು ನೀವು ಕೇಳ್ಕೊಳ್ಳಿ ಚಲೋ ಆಗತ್ತೆ ಅಂದರೆ ಒಳಗೆ ಏನು ಮಾಡಬೇಕು ಅನ್ನೋದು ನಮಗೆ ನಾವೇ ಕೇಳ್ಕೊಂಡ್ರೆ ಚಲೋ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಶರಣರು ಹೇಳ್ತಾರೆ. ಆ ರೀತಿಯಾಗಿ ನಾವು ನಡೀಲಿಕ್ಕೆ ಪ್ರಯತ್ನ ಪಡೋಣ. ಶರಣಾರ್ಥಿ.